ಸರ್ ಇವಾಗ ನೈಟ್ ಕರ್ಫ್ಯೂ ಜಾರಿ ಮಾಡಿದರೆ ಓಕೆ ಅದರ ಅವಶ್ಯಕತೆನೇ ಇಲ್ಲ ಇವರು ಏನಕ್ಕೆ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ ಅಂತಂದ್ರೆ ಇವಾಗ ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇದೆ ಇವರು ಡೇ ಹೊತ್ತಿನಲ್ಲಿ ಪ್ರಚಾರ ಮಾಡಬೇಕು ಇವರು ಪ್ರಚಾರಕ್ಕೋಸ್ಕರ ಡೇ ನಲ್ಲಿ ಕರ್ಫ್ಯೂ ಜಾರಿ ಮಾಡಿದ್ರೆ ಇವರಿಗೆ ಪ್ರಚಾರ ಮಾಡಕಾಗಲ್ಲ ಇವರು ಎಲೆಕ್ಷನ್ ಗೆಲ್ಲಕಾಗಲ್ಲ ಎಲೆಕ್ಷನ್ ಗೆ ಹೋದ್ರೆ ಜನ ಸಾಮಾನ್ಯ ಸೇರ್ತಾರೆ ಕೊರೋನಾ ಅವಾಗ ಎಲ್ಲ ಇವರು ಎಲೆಕ್ಷನ್ ಇವರು ಪ್ರಚಾರಕ್ಕೆ ಹೋದಾಗ ಎಷ್ಟು ಜನ ಸೇರ್ತಾರೆ ಅವರು ಇನ್ನೇ ಜನಗಳು ಇದ್ದೇ ಇರ್ತಾರೆ ಇದು ಮಾಡ್ತಾರೆ ಅಲ್ಲ ಅಲ್ಲಿ ಬರುತ್ತೆ ಕೊರೋನಾ ಬರುತ್ತೆ ಇವರು ನೈಟ್ ಔಟ್ ಮಾಡಿದ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಆಗಲ್ಲ ಸೋ ಇವರ ಅನುಕೂಲಕ್ಕೋಸ್ಕರ ನೈಟ್ ಮಾತ್ರ ಮಾಡ್ತಿದ್ರೆ ಮಾಡ್ಲಿ ಮಾಡಂಗಿರ ಡೇ ಮಾಡ್ಲಿ ಡೇ ಮಾಡಿ ನಾಳೆ ಏನಾದರೂ ಕರ್ಫ್ಯೂ ಜಾರಿ ಮಾಡ್ಲಿ ಪರಿಹಾರ ಐತೆ ಕೊಡ್ಲಿ ಪರಿಹಾರ ಕೊಡ್ಲಿ ಈ ದುಡ್ಕನ್ ತಿನ್ನೋರಿಗೆ ತೊಂದ್ರೆ ಆಯ್ತಿದೆ ಹೊರತು ದುಡ್ಡಿರೋರು ಯಾರಿಗೂ ತೊಂದ್ರೆ ಆಯ್ತಿಲ್ಲ ರಾಜಕೀಯದವರು ಮಕ್ಕಳುಗಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಅವ್ರಿಗೆ ತೊಂದ್ರೆ ಇಲ್ಲ ಬಡ ಸಾಮಾನ್ಯಗಳು ಜನಗಳಿಗೆ ತೊಂದ್ರೆ ಆಯ್ತದೆ ಗಾರೆ ಕೆಲಸ ಮಾಡೋರು ಈ ಡ್ರೈವರ್ಗಳು ಕಂಡಕ್ಟರ್ಗಳು ಪ್ರತಿಯೊಬ್ಬರು ಕ್ಲೀನರ್ಗಳು ಅವ್ರ ಮನೆ ಫ್ಯಾಮಿಲಿಗಳು ಅವ್ರ ಮನೆ ಫ್ಯಾಮಿಲಿಗಳು ದುಡಿಯೋಕ್ಕೋಸ್ಕರ ಸಾಕೋಕ್ಕೋಸ್ಕರ ಭಾರಿ ಕಷ್ಟ ನೀವು ತಿಂಗಳಿಗೆ ಒಂದು 500 ರೂಪಾಯಿ ಕೊಡೋದು ತುಂಬ ಕಷ್ಟ ಆಗ್ತಾ ಇದೆ ಓನರ್ಗಳಿಗೂ ಕಷ್ಟ ಆಗ್ಬಿಟ್ಟಿದೆ ಪ್ರೈವೇಟ್ ಗಾಡಿಗಳವ್ರದ್ದು ಏನು ಮಾಡೋದು ಇಷ್ಟೆಲ್ಲ ಮಾಡೋದು ಗೌರ್ಮೆಂಟ್ ಇಂದ ವ್ಯಾಕ್ಸಿನ್ಗಳು ಚೆಕಪ್ಗೆ ಕೊರೋನಾ ಚೆಕಪ್ಗೆ ಅಂತ ಕೊಡ್ತಾ ಇದ್ದಾರೆ ಬಟ್ ಇಲ್ಲೇನಾಗ್ತಾ ಇದೆ ಒಂದು ಸೆಕೆಂಡ್ ನಾನು ನಿಮಗೆ ಇಲ್ಲೇನೇ ತೋರಿಸ್ತೀನಿ ಏನು ಮಾಡ್ತಾರೆ ನಮ್ಮ ಮಾಧ್ಯಮ ಇವರು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡಿ ಇದೇ ವಿಡಿಯೋ ನೋಡಿ ಏನು ಮಾಡ್ತಾ ಇದ್ದಾರೆ ಕೊರೋನಾ ಪರೀಕ್ಷೆಗೆ ಟಾರ್ಗೆಟ್ ಮುಗಿಸಿತಿರುವ ಸಿಬ್ಬಂದಿ ತೂ ನಿಮ್ಮ ಜನ್ಮಕ್ಕೆ ಅವ್ರ ಟಾರ್ಗೆಟ್ ಏನಿದೆ ಅವ್ರು ಯಾರು ಚೆಕ್ ಮಾಡ್ತಾ ಇಲ್ಲ ಗವರ್ನಮೆಂಟ್ ಇಂದ ಫ್ರೀ ಕೊಟ್ಟಿದ್ದಾರೆ ಸೋ ಗವರ್ನಮೆಂಟ್ ಫ್ರೀ ಕೊಟ್ಟಾದ ಮೇಲೆ ಅವರು ಏನಾಗಬೇಕು ಚೆನ್ನಾಗಿ ಚೆಕ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅದನ್ನ ವಿಚಾರ ಮಾಡಬೇಕು ಸಿಬ್ಬಂದಿಗಳು ಈಗ ರಾಜಕಾರಣಿಗಳು ಅವರು ಏನು ಯಾವ ಯಾವ ಡಿಪಾರ್ಟ್ಮೆಂಟ್ ಇದೆ ಅದು ಮಾಡಬೇಕು ನೋಡಿ ಇವರು ಟಾರ್ಗೆಟ್ ಮುಗಿಸ್ತಿದ್ದಾರೆ ಅವರು ಏನು ಚೆಕ್ ಮಾಡಲ್ಲ ಏನಿಲ್ಲ ಈಗ ಯಡಿಯೂರಪ್ಪರು ಇಷ್ಟು ದಿನ ಇದು ಮಾಡ್ತಾರೆ ಒಂದು ಅವರಿಗೆ ಮೇನ್ ಏನಾಗಿದೆ ಜನಸಾಮಾನ್ಯರ ತೊಂದ್ರೆ ಅವರಿಗೆ ಗೊತ್ತಾಯ್ತಿಲ್ಲ ಅವರಿಗೆ ಮೇನ್ ಏನು ಎಲೆಕ್ಷನ್ ಬೇಕು ಈಗ ಬೆಳಗಾಂ ಎಲೆಕ್ಷನ್ ಇದೆ ಬೆಳಗಾಂ ಎಲೆಕ್ಷನ್ ಗೋಸ್ಕರ ಅಲ್ಲಿ ಹೋಗಿ ಅವರು ಎಲೆಕ್ಷನ್ ಗೆಲ್ಲ ಅಂತ ನೋಡ್ತಾ ಇದ್ದಾರೆ ಇಲ್ಲಿ ಬಂದಿ ಜನಸಾಮಾನ್ಯರ ತೊಂದ್ರೆ ನೋಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಬಂದು ಅವರೇನಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಪ್ರೈವೇಟ್ ಗಾಡಿ ಅವ್ರು ತಂದ್ಬಿಡಿ ಗಾಡಿ ಓಡಿಸಿ ಅಂತ ನಮಗೇನು ಲಾಭ ಇಲ್ದಿದ್ಮೇಲೆ ಏನು ಕೊಡಿಸ್ಬೇಕು ನಮ್ಗೆ ಹೊಟ್ಟೆ ತಿಂದು ಹಸ್ಕೊಂಡು ಊಟ ಮಾಡ್ಬೇಕಾ ಏನು ನಮಗೇನು ತೊಂದರೆ ಇಲ್ಲ ನಮಗೆ ಸಿಕ್ಕಾಪಡೆ ತೊಂದರೆ ಇದೈತೆ ಗಾಡಿಗಳು ಓಡಿಸ್ತಾನೆ ಅವರೇ ಆ ರೀಸನ್ ಕೊಡಕ್ಕೆ ಬಂದಿರೋ ಡ್ರೈವರ್ಗಳನ್ನ ಅವ್ರನ್ನ ಕರ್ಕೊಂಡ್ಬಂದು ಡ್ಯೂಟಿ ಮಾಡಿಸ್ತಾವ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಕರ್ಕೊಂಬಂದು ಡ್ಯೂಟಿ ಮಾಡಿಸ್ತಾವ್ರೆ ಅದೆಲ್ಲ ಏನಕ್ಕೆ ಮಾಡಿಸ್ಬೇಕು ಇಲ್ಲ ಅಂದರೆ ಪ್ರೈವೇಟ್ ಅವ್ರಿಗೆ ಕೊಡಬೇಕು ಇಲ್ಲ ಅಂದರೆ ಅವ್ರಿಗೆ ಮಾಡಬೇಕು ಡ್ಯೂಟಿ ಇಲ್ಲ ಒಬ್ಬರಲ್ಲಿ ಒಬ್ರಿಗೆ ಬಿಡಬೇಕು ಅವ್ರು ಕೊಟ್ಟಿರೋ ರೇಟಿಗೆ ದರಕ್ಕೆ ನಾವು ಗಾಡಿ ಓಡಿಸ್ತಾ ಇದ್ದೀವಿ ನಾವೇನು ಯಾರನ್ನೂ ದರೋಡೆ ಮಾಡ್ತಾ ಇಲ್ಲ ನಾವು ಜನ ಕಷ್ಟ ನಮಗೂ ಗೊತ್ತಾಗುತ್ತೆ ಎಲ್ಲರೂ ಸೌಕರ್ಯ ಇಲ್ಲ ಬಸ್ಸಲ್ಲಿ ಓಡಾಡೋರೆಲ್ಲ ಬಡವರೇ ಇರ್ತಾರೆ ನಮ್ಗೆ ಅವ್ರ ಕಷ್ಟ ಸುಖ ಎಲ್ಲ ನಮಗೂ ಗೊತ್ತಾಗುತ್ತೆ ನಾವು ಅರ್ಥ ಮಾಡ್ಕೊಂಬ ನಾವು ಮನುಷ್ಯರೇ ನಮಗೂ ಕಷ್ಟ ಸುಖ ನಾವು ಎಲ್ಲ ಕಷ್ಟ ಸುಖದಲ್ಲೇ ಬಂದಿರೋರು ಅವರು ಗೌರ್ಮೆಂಟ್ನವ್ರು ಅರ್ಥ ಮಾಡ್ತಾರೆ ಅವ್ರಿಗೇನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅವ್ರ ಎಲೆಕ್ಷನ್ ಅವರು ಗೆದ್ದು ರಾಜಕೀಯ ಆಡಬೇಕು ಮನೆಗೆ ದುಡ್ಡು ಮಾಡ್ಕೊಬೇಕು ಜನಸಾಮಾನ್ಯ ಅಂಗನಾಳಾಗು ಮಾತಿದ್ರೆ ಈಗ ಡ್ರೈವರ್ಗಳಿಗೆ ಆವಾಗ ಕೊರೋನಾ ಟೈಮಲ್ಲಿ 5,000 ಕೊಡ್ತೀನಿ ನಾವು ಡ್ರೈವರ್ಗಳೇ ನಮ್ಮ ಹತ್ರನೂ ಡಿ ಎಲ್ ಐತೆ ಎಲ್ಲ ಐತೆ ನಮ್ಗೆ ಯಾವ ದುಡ್ಡೇ ಸಿಕ್ಕಿಲ್ಲ ಏನು ಮಾಡ್ಬೇಕು ನಮಗೆ ನಾವು ಡ್ರೈವರ್ಗಳಿಗೆ ನಾವು ಮನೆ ಮಠ ಬಿಟ್ಟು ಹಗಲು ರಾತ್ರಿ ಮನೆ ಬಿಟ್ಟು ಹೋಯ್ತೀವಿ ತಿಂಗ್ಳಾನ್ ಗಟ್ಲೆ ನಾವು ಡ್ರೈವರ್ಗಳು ಒಂದು ರೂಪಾಯಿ ಸಿಕ್ಕಿಲ್ಲ ನಮಗೆ ಏನು ಮಾಡ್ಬೇಕು ನಾವು ನೀವೇ ಹೇಳಿ ಸರ್ ಇವಾಗ ನಾನು ನಿಮಗೆ ಹೇಳಿದೆ ಕೊರೋನಾ ಅನ್ನೋದು ಅದೊಂದು ಮಹಾಮಾರಿ ಕಾಯಿಲೆ ಅಂತ ಇವರು ಜನಗಳೇ ಇವ್ರ ಹಬ್ಬಿಸ್ಬಿಡಿದ್ದಾರೆ ಅದೇನೋ ಅಂತ ದೊಡ್ಡ ಕಾಯಿಲೆ ಏನಲ್ಲ ಅದು ನನಗೆ ಗೊತ್ತಿರೋ ಪ್ರಕಾರ ಅಂತ ದೊಡ್ಡ ಕಾಯಿಲೆ ಏನಲ್ಲ ಇವಾಗ ನಿಮಗೆ ತೋರಿಸ್ತೇವೆ ಒಂದು ವಿಡಿಯೋ ಒಂದು ಚಿಕ್ಕದ ಒಂದು ವಿಡಿಯೋ ತೋರಿಸ್ತೇವೆ ನಿಮಗೆ ನೋಡಿ ಅದು ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗೋ ಥರ ಮಾಡಿದರೆ ಈಗ ಪಾಸಿಟಿವ್ ಬಂದಿದ್ರೆ ಈಗ ಅಷ್ಟು ವೇಸ್ಟ್ ಮಾಡ್ತಿದ್ದಾರೆ ಅದನ್ನು ಚೆಕ್ ಮಾಡಿದ್ದಿದ್ರೆ ಎಷ್ಟು ಜನಕ್ಕೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅದು ಗೊತ್ತಾಗ್ತಿತ್ತು ಈಗ ಅವ್ರು ಏನು ಮಾಡ್ತಿದ್ರೆ ಚೆಕ್ ಮಾಡಿಲ್ಲ ಹಂಗೆ ವೇಸ್ಟ್ ಮಾಡಿಸ್ತಿದ್ದಾರೆ ಸೊ ಅದರಿಂದ ಜಾಸ್ತಿ ಆಗ್ತಾಯಿದೆ ಸರ್ ಈಗ ನಮ್ಮ ವಿಷಯದಲ್ಲಿ ಈಗ ಯಾರಿಗಾರು ಒಬ್ರಿಗಿದೆ ಏ ಚೆಕ್ ಮಾಡಿ ನಾ ಇಷ್ಟು ಜನಕ್ಕೂ ಚೆಕ್ ಮಾಡಿದ್ರೆ ಅದು ಯಾರಿಗೋ ಒಬ್ರಿಗೆ ಪಾಸಿಟಿವ್ ಬರ್ತಿತ್ತು ಅವ್ರಿಗೆ ಔಷಧಿ ಕೊಡ್ಬೋದಿತ್ತು ಬಟ್ ಈಗ ಅವ್ರು ಯಾರು ಚೆಕ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಮಾಡಿ ಎಸಿದ್ದಾರೆ ಎಸಿತಾ ಇದಾರೋ ಇಲ್ಲ ದುಡ್ಡಿರೋರಿಗೆ ಕೊಡ್ತಾ ಇದಾರೋ ಗೊತ್ತಿಲ್ಲ ನಮಗೇನಂದ್ರೆ ಬಡವರುಗಳಿಗೆ ಅವರು ನಿಗದಿಪಡಿಸಿರೋ ಹಣ ಕೊಟ್ಟು ಬಡವರು ಕಳೆ ತಗೋಣಕ್ಕಾಯ್ತಾಯಿಲ್ಲ ದುಡ್ಡಿರೋರು ಏನು ಮಾಡ್ತಾರೆ ತಗಂತ ಇದ್ದಾರೆ ಬಡವರು ಎಲ್ಲಿಂದ ತರಬೇಕು ದುಡ್ಡು ಅವತ್ತಿನ ದುಡ್ಡು ಅವ್ರು ಜೀವನ ಮಾಡೋದೆ ಕಷ್ಟ ಆಗಿರುತ್ತೆ ಆ ಔಷಧಿ ತಾಣಕ್ಕೆ ಎಲ್ಲಿ ಹೋಗ್ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಸಿಕೆ ಉಚಿತವಾಗಿ ಕೊಡ್ತಾ ಇದ್ದಾರಲ್ಲ ಸರ್ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ ನನಗೆ ಮೊನ್ನೆ ಬಂದಿರೋ ನನ್ನ ಫ್ರೆಂಡು ಏನಾಗಿದ್ದಾರೆ ಅಂತಾನೆ ಇಲ್ಲಿ ಕರ್ನಾಟಕದಲ್ಲಿ ಇದೊಂದು ದಂಧೆ ಆಗಿದೆ ಕೊರೋನಾ ಅನ್ನೋದು ಒಂದು ದಂಧೆ ಆಗಿದೆ ಇದು ದಂಧೆ ಆಗಿದೆ ಕೊರೋನಾದಲ್ಲಿ ಇಲ್ಲ ಅಂತಲ್ಲ ಬೆಂಗಳೂರಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ 8 ಇದೆ ಬೆಂಗಳೂರಲ್ಲಿ 8 ಹಾಸ್ಪಿಟಲ್ ಚೆಕ್ ಮಾಡಿದ್ದಾರೆ ಕೊರೋನಾ ಪಾಸಿಟಿವ್ ಬಂದಿದೆ ಒಂದು ಚೆಕಪ್ಗೆ 800 ರೂಪಾಯಿ ತಗೊಂಡಿದ್ದಾರೆ 800 ರೂಪಾಯಿ ತಗೊಂಡಿದ್ದಾರೆ ಎಲ್ಲ ಕಡೆ ಪಾಸಿಟಿವ್ ಬಂದಿದೆ ಸೊ ಇದು ಅದನ್ನೇ ಅವ್ರು ತಮಿಳ್ನಾಡಲ್ಲಿ ಹೋಗಿ ಚೆಕ್ ಮಾಡಿಸಿದ್ದಾರೆ 3 ಹಾಸ್ಪಿಟಲ್ ಚೆಕ್ ಮಾಡಿಸಿದ್ದಾರೆ ಒಂದೊಂದು ಹಾಸ್ಪಿಟಲ್ ಒಂದೊಂದು ಚೆಕಪ್ಗೆ 60 ರೂಪಾಯಿ 70 ರೂಪಾಯಿ ತಗೊಂಡಿದ್ದಾರೆ ಅಲ್ಲಿ ನೆಗೆಟಿವ್ ಬಂದಿದೆ ಇದಕ್ಕೆ ನಾವು ಏನಂತ ಹೇಳ್ಬೇಕು ಸರ್ ಹಾಗಾದ್ರೆ ಸರ್ಕಾರ ದುಡ್ಡು ಮಾಡ್ಕೋಕ್ಕೋಸ್ಕರ ಇವತ್ತು ವ್ಯಾಕ್ಸಿನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಇದೊಂದು ದಂಧೆ ಅಂತ ಮಾಡ್ಕೊಂಡಿದ್ದಾರೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇದೊಂದು 100% ಖಂಡಿತ ಸರ್ ಪಾಸಿಟಿವ್ ಪಾಸಿಟಿವ್ ಇಲ್ದಾಗ
ಪಾಸಿಟಿವ್ ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರ ಹೋಗ್ತೀವಿ, ಏನಾಗುತ್ತೆ ಅಂತಂದ್ರೆ ಪಾಸಿಟಿವ್ ಬಂದ್ರೆ ಅವ್ರಿಗೂ ಭಯ ಇರುತ್ತೆ, ಜೀವದ ಮೇಲೆ ನನಗೂ ಭಯ ಇರುತ್ತೆ. ನನಗೆ ಪಾಸಿಟಿವ್ ಬಂದಿರ ನಾನು ವ್ಯಾಕ್ಸಿನ್ ತಗೊಳ್ಳೇಬೇಕು, ವ್ಯಾಕ್ಸಿನ್ ಸಿಗ್ತಾ ಇಲ್ಲ ನಾನು ದುಡ್ಡು ಕೊಡ್ ತಗೋಬೇಕು ಅಂದ್ರೆ ನಾನು ದುಡ್ಡು ಕೊಡ್ತಾ, ನನ್ನ ಜೀವದ ಮೇಲೆ ನನಗೆ ಭಯ ಇರೋದಿನ ನಾನು ದುಡ್ಡು ಕೊಡ್ ತಗೊಂಡೇ ತಗೋದಿನಿ. ಸೊ ಇದೊಂದು ಹಗಲು ದೊರೆ ದಂಧೆ ಆಗಿದೆ ಇದು. ಅವರೇ ಅವ್ರಿಗೆ ಏನು ತಲೆ ಕೆಡಿಸ್ಕೊಂಡು ಅವ್ರಿಗೂ ಕಮಿಷನ್ ಹೋಗ್ತಾ ಇರುತ್ತೆ, ಅವ್ರಿಗೂ ಕಮಿಷನ್ ಹೋಗ್ತಾ ಇರುತ್ತೆ, ಅವ್ರಿಗೂ ಕಮಿಷನ್. ಅವರು ಅದಕ್ಕೆ ಸುಮ್ಮನೆ ಆಗಿರ್ತಾರೆ, ಅವ್ರು ಇನ್ನೇ ಅವ್ರಿನ್ನೇನು ಅವ್ರಿಗೆ ಅವ್ರಿಗೆ ದುಡ್ಡು ಸಿಕ್ಕಿದ್ರೆ ಅವ್ರು ಏನು ಮಾತಾಡೋ ಸುಮ್ಮನೆ ಆಗಿರ್ತಾರೆ. ಓಕೆ, ಇದು ಬಿಜೆಪಿ ಸರ್ಕಾರ ನಿಮಗೆ ತೃಪ್ತಿ ತಂದಿದೆಯಾ? ಗ್ಯಾರಂಟಿ ಯಾವುದೇ ತಂದಿಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಯಾವ ಸರ್ಕಾರನೂ ತೃಪ್ತಿ ತಂದಿಲ್ಲ. ಅದರಲ್ಲೂ ಇವಾಗಂತೂ ನಮ್ಮ ರಾಜ್ಯ ನೋಡ ಕರ್ನಾಟಕದಲ್ಲಿ ಸರ್ ಕಲಿಬೇಕು ನಮ್ಮ ಕರ್ನಾಟಕದವರು. ಕರ್ನಾಟಕದಲ್ಲಿ ಅಷ್ಟು ಇಡೀ ಇಂಡಿಯಾದಲ್ಲಿ ಅಷ್ಟು ರಾಜಕಾರಣ ಅಂತಾನೆ ಕರ್ನಾಟಕ ತೆಲಂಗಾಣದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ವ್ಯಕ್ತಿ ಬೇಕು. ನಮ್ಗೆ ಏನ್ ಅನಿಸ್ತಿದೆ ಗೊತ್ತಾ, ನಾವು ನಿಜವಾಗ್ಲೂ ಕರ್ನಾಟಕ ಬಿಟ್ಟು ತೆಲಂಗಾಣದಲ್ಲಿ ಹೋಗಿ ವಾಸ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತದೆ ನಿಜವಾಗ್ಲೂ. ಯಾಕೆಂದ್ರೆ ಅವರಷ್ಟು ಆಟೋ ಡ್ರೈವರ್ ಗಳಿಗೆ, ಪ್ರತಿಯೊಬ್ಬ ಡ್ರೈವರ್ ಕ್ಯಾಬ್ ಡ್ರೈವರ್ ಗೆ, ಬಸ್ ಡ್ರೈವರ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾ ಇದಾರೆ. ಪ್ರತಿಯೊಂದು ಮನೆಗೆ ಹೋಗಿ ಕಷ್ಟ ಸುಖ ವಿಚಾರಿಸ್ತಾರೆ. ಕೇರಳದಲ್ಲಿ ಅಷ್ಟೇ ರಾಜಕೀಯ, ಅಲ್ಲಿ ಅಷ್ಟು ರಾಜಕೀಯ ಇನ್ನೆಲ್ಲೂ ಬರಲ್ಲ. ಕೇರಳ, ಆಂಧ್ರ, ತಮಿಳ್ನಾಡು ಅಲ್ಲೆಲ್ಲ ರಾಜಕೀಯ ಅಂದ್ರೆ ರಾಜಕಾರಣ ಇದು. ನಮ್ಮ ಕರ್ನಾಟಕದ ಅಷ್ಟು ರಾಜಕಾರಣ ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಸರಿ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲೂ ಇಂಥ ರಾಜಕಾರಣಗಳು ಎಲ್ಲೂ ಇಲ್ಲ ಸರ್.